ಪ್ರಕಾರ ಬಿಜೆಪಿ ನರೇಂದ್ರ ಮೋದಿ ಪ್ಲಸ್ ಅಶೋಕ್ ಜೈರಾಮ್ ಪ್ಲಸ್ ಸುಮಲತಾ ಅವರು, ನಾನು ಹಾಗೆ ನೋಡಿದೆ, ಉಮ್ರಳ್ಳಿ ಶೋಪ್ ಅವ್ರ ಮನೆಗೆ ಹೋಗಿದ್ರಿ, ಕೀಲಾರ್ಕು ಕೂಡ ಭೇಟಿ ಕೊಟ್ಟಿದ್ರಿ. ಈ ಸಂಘಟನಾತ್ಮಕವಾಗಿ ಶಕ್ತಿ ಯಾವ ರೀತಿ ತುಂಬಕ್ಕದೆಲ್ಲ ಮಾಡ್ತಾ ಇದ್ರಿ, ಫಲಿತಾಂಶ ಖಂಡಿತವಾಗಿ ಆಗತ್ತಾ ಮಂಡ್ಯ ಕ್ಷೇತ್ರ ಆಗ್ಬೇಕು ಆಗತ್ತೆ ನಂಬಿಕೆ ಇದೆ. ಮದ್ದೂರು ವಿಚಾರ ಅದ್ರ ಬಹಳ ಪ್ರತಿಷ್ಠೆ ವಿಚಾರ ಅಂದ್ರೆ ಮದ್ದೂರು ನಿಮ್ಮದೇ ಕ್ಷೇತ್ರ, ನಿಮ್ದೇ ತವರೂರು. ಮದ್ದೂರು ಕ್ಷೇತ್ರ ಬಂದಾಗ ಸ್ವಾಮಿಗೌಡರು ದಡ ಮಟ್ಟುವಂತ ಸಾಧ್ಯತೆ ಇದೆಯಾ? ಮದ್ದೂರಲ್ಲಿ ಖಂಡಿತ ಒಂದು ಫೈಟಿಂಗ್ ಪ್ಲೇಸ್ ಅಂತೂ ಇದ್ದೇ ಇದೆ ಬಿಜೆಪಿ. ಸ್ವಲ್ಪ ಚಾಲೆಂಜಿಂಗ್ ಫೈಟ್ ಇದು, ಯಾಕೆಂದರೆ ಐ ಥಿಂಕ್ ಮೂರು ಜನ ಕ್ಯಾಂಡಿಡೇಟ್ಸ್ ಇದ್ದಾರೆ, ಮೂರು ಜನನೂ ಸ್ವಲ್ಪ ಸ್ಟ್ರಾಂಗ್ ಆಗೇ ಇದ್ದಾರೆ. ಬಟ್ ವಿ ಆರ್ ಪುಟಿಂಗ್ ಅಪ್ ಎ ಗುಡ್ ಫೈಟ್. ನಾವೆಲ್ಲೂ ಓಕೆ ನಮಗಾಗತ್ತೋ ಇಲ್ವೋ ಅನ್ನೋ ಕಾರಣಕ್ಕೆ ನಾವೇನು ಬ್ಯಾಕ್ಔಟ್ ಆಗ್ತಿಲ್ಲ. ಎಲ್ಲ ಕಡೆ ವಿ ಆರ್ ಪುಟಿಂಗ್ ಅಪ್ ಸ್ಪಿರಿಟೆಡ್ ಫೈಟ್ ಅಂತಲೇ ಹೇಳ್ತೀನಿ. ಮಳವಳ್ಳಿ ಮಳವಳ್ಳಿ ಅಂತ ಬಂದು ನೋಡಿದಾಗ ನಿಮ್ಮದೇ ಆದಂಥ ಒಂದು ಬೆಂಬಲಿಗರ ಪಡೆ ಜಾಸ್ತಿ ಇದೆ ಮಳವಳ್ಳಿನಲ್ಲಿ. ಅದ್ರಲ್ಲಿ ಕೂಡ ಮುನ್ರಾಜು ಈ ಹಿಂದೆ ಕಂಟೆಸ್ಟ್ ಮಾಡಿದ್ರು, ಕೆ ಜೆ ಪಿಯಿಂದ 26,000 ಓಟ್ ತಗೊಂಡಿದ್ರು. ಮಳವಳ್ಳಿ ಕ್ಯಾಸ್ಟ್ ಈಕ್ವೇಷನ್ಸ್ ಆಚೆಚೆ ಲೆಕ್ಕಾಚಾರ ಬಂದಾಗ ನಿಮ್ಮ ಎಫರ್ಟ್ ನೋಡಿದಾಗ ಅಲ್ಲೂ ಕೂಡ ತ್ರಿಕೋನ ಸ್ಪರ್ಧೆ ಟೈಟ್ ಆಗಿದೆ ಮಳವಳ್ಳಿ ಕ್ಷೇತ್ರ. ಅಲ್ಲಿದೇನು ಕತೆ? ಮಳವಳ್ಳಿಯಲ್ಲಿ ನಿನ್ನೆ ಅಷ್ಟೇ ನಾನು ಹೋಗಿದ್ದೆ ಅಲ್ಲಿ ಕ್ಯಾಂಪೇನಿಂಗ್ಗೆ. ನನಗೆ ಆಶ್ಚರ್ಯ ಆಯಿತು, ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಆ್ಯಕ್ಚುಲಿ ನಾನೇನು ಅಂದ್ಕೊಂಡಿದ್ದೆ, ನಮ್ಗೆ ಇಲ್ಲಿ ವಿನ್ನೆಬಲ್ ಚಾನ್ಸ್ ಇದೆಯೋ ಅಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರೆ ಒಂದು ರಿಸಲ್ಟ್ನ ನಾವು ತಂದುಕೊಡ್ಬೋದು ಅಂತ. ಮಳವಳ್ಳಿ ನನ್ನ ಲೆಕ್ಕಾಚಾರದಲ್ಲಿ ಇರಲಿಲ್ಲ, ಟು ಬಿ ವೆರಿ ಫ್ರ್ಯಾಂಕ್. ಓಕೆ, ಅಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ ಅನ್ನೋಂಥದ್ದೇ ಲೆಕ್ಕಾಚಾರ ಇತ್ತು. ಬಟ್ ನಿನ್ನೆ ನಾನು ಹೋದಾಗ ನನಗೆ ಸರ್ಪ್ರೈಸ್ ಆಯಿತು. ಎಲ್ಲಿ ಹೋದ ಕಡೆ, ನಾಲ್ಕೈದು ಕಡೆಗೆ ಹೋದಾಗ ಎಲ್ಲ ಕಡೆ ಎಸ್ಪೆಷಲಿ ವಿಮೆನ್. ನಾನು ಇದು ಬರೀ ಮಳವಳ್ಳಿಗೆ ಸೀಮಿತ ಅಲ್ಲ, ನಾನು ಹೋದ ಕಡೆ ಎಲ್ಲ ನನಗಿನ್ನೂ ಅದು ಎಷ್ಟು ಒಂದು ಆಶ್ಚರ್ಯ ಆಗುತ್ತೆ ಅಂದರೆ, ನನ್ನ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಯಾವ ರೀತಿ ಪ್ರೀತಿಯಿಂದ ಬಂದು ತಪ್ಪಿಕೊಂಡು ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ಅಂತ ಕೈಗೆ ಮುತ್ತು ಕೊಟ್ಟು ಈ ರೀತಿ ಜನ ಮಹಿಳೆಯರು ನಮ್ಮ ಮಂಡ್ಯ ಜಿಲ್ಲೆ ಮಹಿಳೆಯರು ನನ್ನ ರಿಸೀವ್ ಮಾಡ್ತಿದ್ರು, ಅದೇ ರೀತಿ ಇದೆ ಇವತ್ತಿಗೂ. ದೇ ಹ್ಯಾವ್ ನಾಟ್ ಚೇಂಜ್ಡ್ ಅಟ್ ಆಲ್. ದೇ ಹ್ಯಾವ್ ನಾಟ್ ಚೇಂಜ್ಡ್.